हलो फ्रेंड्स, दर्शन काटेरा सिनिमाद हीरोइन फस्ट लुक पोस्टर इदे मार्च 22 के रिलीज माडलिद्दारे। जो अभिमानिगळिगे मत्तोंदु खुशी सुद्दि सिक्किदे। ಅದೇನು ಅಂದ್ರೆ ಬಹಳಷ್ಟು ವರ್ಷಗಳ ನಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕುಸ್ತಿಯ ಸನ್ನಿವೇಶದಲ್ಲಿ ಕಾಣಿಸಿಕೊಳ್ಳತಾ ಇದ್ದಾರೆ ಅನ್ನುವ ಸುದ್ದಿ. ಹೌದು ಫ್ರೆಂಡ್ಸ್, ದರ್ಶನ್ ಅವರ ಕಾಟೇರಾ ಸಿನಿಮಾದಲ್ಲಿ ಕುಸ್ತಿಯ ಸನ್ನಿವೇಶವೊಂದು ಇದೆ ಅಂತ ಸೋಶಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಇನ್ನು ಈ ಹಿಂದೆ ದರ್ಶನ್ ಅವರು ಸಾರಥಿ ಹಾಗೂ ಸಂಗೊಳ್ಳಿ ರಾಯಣ್ಣ ಸಿನಿಮಾಗಳಲ್ಲಿ ಕುಸ್ತಿಯ ಸನ್ನಿವೇಶಗಳಲ್ಲಿ ಸಖತ್ ಮಿಂಚಿದ್ರು. ಅಭಿಮಾನಿಗಳಂತೂ ಆ ಸೀನ್ಗಳನ್ನು ತುಂಬಾನೇ ಇಷ್ಟಪಟ್ಟಿದ್ರು. ಈಗ ದರ್ಶನ್ ಅವರ ಕಾಟೇರಾ ಸಿನಿಮಾದಲ್ಲೂ ಕೂಡ ಕುಸ್ತಿಯ ಸನ್ನಿವೇಶಗಳು ಇವೆ ಅಂತ ಹೇಳಲಾಗ್ತಾ ಇದೆ. ಇಂದಿನಿಂದಲೂ ಅಂದ್ರೆ ಬಹಳಷ್ಟು ವರ್ಷಗಳಿಂದಲೂ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಹಬ್ಬ ಹಾಗೂ ಜಾತ್ರೆ ಸಮಾರಂಭಗಳಿಗೆ ಕುಸ್ತಿ ಪಂದ್ಯಾವಳಿಗಳನ್ನು ಹಿಡೋದು ಸಹಜ. ಇನ್ನು ದರ್ಶನ್ ಅವರ ಕಾಟೇರಾ ಸಿನಿಮಾ ಕೂಡ ಉತ್ತರ ಕರ್ನಾಟಕದ ಭಾಗವಾದ ಹಂಪಿಯಲ್ಲಿ ನಡೆಯುವ ಒಂದು ಘಟನೆಯಾಗಿದೆ. ಹೀಗಾಗಿ ದರ್ಶನ್ ಅವರ ಕಾಟೇರಾ ಸಿನಿಮಾದಲ್ಲೂ ಕೂಡ ಕುಸ್ತಿಯ ಸನ್ನಿವೇಶವೊಂದು ಇದೆ ಅಂತ ಹೇಳಲಾಗ್ತಾ ಇದೆ. ಕಾಟೇರಾ ಸಿನಿಮಾದಲ್ಲಿ ಬರುವ ಕುಸ್ತಿಯ ಸನ್ನಿವೇಶಕ್ಕೋಸ್ಕರನೇ ದರ್ಶನ್ ಅವರು ತುಂಬಾನೇ ವರ್ಕೌಟ್ ಅನ್ನ ಮಾಡಿ ವೆಯ್ಟ್ ಲಾಸ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ದರ್ಶನ್ ಅವರ ಕಾಟೇರಾ ಸಿನಿಮಾದಲ್ಲಿ ಕುಸ್ತಿಯ ಸನ್ನಿವೇಶ ಇದ್ದಿದ್ದೇ ಆದರೆ ಆ ಒಂದು ಸನ್ನಿವೇಶ ಖಂಡಿತ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂದ್ರೆ ಬಹಳಷ್ಟು ವರ್ಷಗಳ ನಂತರ ದರ್ಶನ್ ಅವರು ಕುಸ್ತಿಯ ಸನ್ನಿವೇಶದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಇನ್ನು ದರ್ಶನ್ ಅವರ ಕಾಟೇರಾ ಸಿನಿಮಾ ಒಂದು ಪಕ್ಕ ಮಾಸ್ ಎಂಟರ್ಟೈನ್ ಸಿನಿಮಾವಾಗಿದ್ದು ಸಿನಿಮಾದಲ್ಲಿ ಸಾಕಷ್ಟು ಫೈಟಿಂಗ್ ಸನ್ನಿವೇಶಗಳು ಇವೆಯಂತೆ. ಇನ್ನು ದರ್ಶನ್ ಅವರ ಹಳೆಯ ಸಿನಿಮಾಗಳಲ್ಲಿ ಫೈಟಿಂಗ್ ಸೀನ್ಗಳದ್ದೇ ಸದ್ದು. ಅದರಲ್ಲೂ ಚೌಕ ಹಾಗೂ ರಾಬರ್ಟ್ ಸಿನಿಮಾಗಳಲ್ಲಿ ಒಂದು ವಿಭಿನ್ನ ರೀತಿಯಲ್ಲೇ ಫೈಟಿಂಗ್ ಸನ್ನಿವೇಶಗಳನ್ನು ಅಭಿಮಾನಿಗಳಿಗೆ ತೋರಿಸಲಾಗಿತ್ತು. ಈಗ ಕಾಟೇರಾ ಸಿನಿಮಾದಲ್ಲೂ ಕೂಡ ವಿಭಿನ್ನ ರೀತಿಯಲ್ಲೇ ಫೈಟಿಂಗ್ ಸನ್ನಿವೇಶಗಳು ಇವೆ ಅಂತ ಹೇಳಲಾಗ್ತಾ ಇದೆ. ನೀವು ಕೂಡ ದರ್ಶನ್ ಅವರ ಕಾಟೇರಾ ಸಿನಿಮಾದಲ್ಲಿ ಕುಸ್ತಿಯ ಸನ್ನಿವೇಶವನ್ನು ನೋಡೋದಕ್ಕೆ ಇಷ್ಟಪಡ್ತಾ ಇದ್ರೆ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಹಾಗೆ ವೇಟಿಂಗ್ ಫಾರ್ ಕಾಟೇರಾ ಅಂತ ಕಮೆಂಟ್ ಮಾಡ್ತಾ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.